आकाशवाणी करुणाळु बाबेळके सरणियल्लि डाक्टर् गुरुराज कर्जगि. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇದೊಂದು ಆದ ಘಟನೆ ಅಂತ ನಮ್ಮ ಅಜ್ಜ ಹೇಳ್ತಿದ್ದ. ಒಬ್ಬರು ಹಿರಿಯರು ತೀರ್ಥಯಾತ್ರೆಗೆ ಹೊರಟಿದ್ರು. ದೂರದ ಪ್ರಯಾಣ, ಅಲ್ಲಲ್ಲಿ ತಂಗಬೇಕು. ಎಲ್ಲ ಕಡೆ ವ್ಯವಸ್ಥೆ ಚೆನ್ನಾಗಿರೋದು ಅಪರೂಪ. ತಮ್ಮ ತಮ್ಮ ಸಾಮಾನುಗಳನ್ನು ಕಾಪಾಡ್ಕೋಬೇಕು, ಆರೋಗ್ಯ ಕಾಪಾಡ್ಕೋಬೇಕು. ಪ್ರವಾಸದಲ್ಲಿ ಆರೋಗ್ಯ ಕೆಟ್ಟರೆ ತಮಗೂ ತೊಂದರೆ, ಜೊತೆಗಾರರಿಗೂ ತೊಂದರೆ. ಖರ್ಚಿಗೆ ದುಡ್ಡು ಬೇಕಲ್ಲ. ಆಗಿನೆಲ್ಲ ಎಟಿಎಂ ಕಾರ್ಡು ಅದೇನಿಲ್ಲ, ದುಡ್ಡೇ ತೊಗೊಂಡು ಹೋಗ್ಬೇಕು. ಜೊತೆಗೆ ಕಾಪಾಡ್ಕೋಬೇಕು, ಯಾರು ಕಳ್ಳತನ ಮಾಡ್ಕೊಂಡ್ರಿ ಏನಪ್ಪ ಪ್ರವಾಸ. ಮುದುಕರು ಜೋಪಾನವಾಗಿ ಪ್ರವಾಸ ನಡೆಸಿದ್ರು. ಒಂದು 20 ಜನ ಮುದುಕರಿದ್ದಾರೆ, ಎಲ್ಲ ಹೋಗ್ತಿದ್ದಾರೆ ಕೊಡಿ. ಸ್ವಲ್ಪ ದಿನ ಆದಮೇಲೆ ಒಬ್ಬ ತರುಣ ಸೇರಿಕೊಂಡ ಗುಂಪಲ್ಲಿ. ನೋಡೋಕೆ ಲಕ್ಷಣವಾದಂಥ ಹುಡುಗ, ಸುಸಂಸ್ಕೃತರಂಗೆ ಕಾಣಿಸ್ತಾನೆ. ದಿನಾಲು ಬೆಳಗ್ಗೆ ಎದ್ದು ಸ್ನಾನ ಮಾಡೋನು, ಪೂಜೆ ಮಾಡಿ ಎಲ್ಲ ಹಿರಿಯರು ನಮಸ್ಕಾರ ಮಾಡ್ತಿದ್ದ, ಆಮೇಲೆ ಬಾಯಿಗೆ ನೀರು ಹಾಕೋದವನು. ಅಷ್ಟರಲ್ಲಿ ತುಂಬ ಸಹಾಯ ಮಾಡಿ ಹುಡುಗರಿಗೆ, ಅವ್ರ ಚೀಲ ಹಿಡ್ಕೊಂಡು ಹೋಗೋದು, ಅವ್ರ ಲಗೇಜ್ ಬಂದು ಹಿಡ್ಕೊಂಡು ಹೋಗೋದು, ಕೈಗೆ ಸಹಾಯ ಮಾಡೋದು, ಬಸ್ ಹತ್ಸೋದು ಎಲ್ಲ ಅವನೇ ಮಾಡ್ತಿದ್ದ. ಈ ಮುದುಕರ ಚೀಲ ಕೂಡ ಅವನೇ ಹೊತ್ಕೊಂಬರೋನು. ಇವ್ರಿಗೆ ಆಯಾಸ ಅಂತ ಅನಿಸಿದಾಗ ತಾನೇ ಓಡಿ ಹೋಗಿ ಎಳ್ನೀರ ಪಾನಕ ತಂದ್ಕೊಡೋನು. ಒಂದು ವಾರ ಆಗೋದು ತರುಣನಿಗೆ ಗೊತ್ತಾಯಿತು, ಇಷ್ಟೆಲ್ಲ ಮುದುಕರಿದ್ದಾರಲ್ಲ, ಅವರೊಳಗೆ ಈ ಮುದುಕರ ಕಡೆಗೆ ದುಡ್ಡು ಜಾಸ್ತಿ ಇದೆ, 1,000 ರೂಪಾಯಿ ಇದೆ. ಅದಲ್ಲದೆ ಆ ಮುದುಕರಿಗೆ ತನ್ನ ಮೇಲೆ ವಿಶ್ವಾಸ ಬಂದಿದೆ. ಆ ಹುಡುಗ ದಿನಾ ನೋಡ್ತಿದ್ದ ಈ ಮುದುಕರು ಏನು ಮಾಡೋರು. ಬೆಳಗ್ಗೆ ಎದ್ದ ತಕ್ಷಣ ರೂಪಾಯಿ ನೋಟ್ ಎಣಿಸ್ತಿದ್ರು, ಒಳ ಅಂಗಿ ಜೇಬ್ನಲ್ಲಿ ಭದ್ರವಾಗಿ ಇಟ್ಕೋತಾ ಇದ್ರು. ಹಳೆ ಕಾಲದಲ್ಲಿ ಈ ಬನಿಯನ್ನಿಗೆ ಒಂದು ಕಿಸೆ ಇರೋದು, ಜೇಬಿರೋದು, ಆ ಜೇಬಲ್ಲಿ ಇಟ್ಕೋತಾ ಇದ್ರು. ಈ ತರುಣ ಒಳ್ಳೆಯವನಲ್ಲ, ಇವನು ಕಳ್ಳತನ ಮಾಡೋಕ್ಕೆ ಬಂದದ್ದು. 1-8 ದಿವಸ ಸೇವೆ ಮಾಡ್ದಂಗೆ ಮಾಡಿ ಎಲ್ಲರೂ ನೋಡಿ ದುಡ್ಡು ತೊಗೊಂಡು ಹೋಗೋದು ಅವ್ನು ವ್ಯವಹಾರ, ಅದೇ ಕೆಲಸ ಮಾಡೋನವನು. ಮುದುಕರು ಮಲಗಿದ ಮೇಲೆ ಒಂದು ದಿವಸ ರಾತ್ರಿ ತರುಣ ಏನು ಮಾಡಿದ, ಅವ್ರ ಚೀಲ ಎಲ್ಲ ತೆಗೆದು ಹುಡುಕಿದ, ದುಡ್ಡು ಎಲ್ಲೂ ಸಿಗಲಿಲ್ಲ. ಹಾಸಿಗೆ ಕೆಳಗೆ ನೋಡಿದ, ಅಲ್ಲೂ ಇಲ್ಲ. ಅಂಗಿ ನೇತು ಹಾಕಿದ್ರಲ್ಲ ಅಲ್ಲಿ, ಅದಕ್ಕೂ ಇಲ್ಲ. ಇರೋದೇ ಸಾಮಾನು ಎಲ್ಲಿಟ್ಟಿದ್ದಾರೆ ಹಾಗಾದ್ರೆ ದುಡ್ಡನ್ನು? ಇವರು ಆ ಕೋಣೆಯಲ್ಲಿ ಇರೋದು ಇಬ್ಬರೇ, ನಾವು ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ನಿರಾಳವಾಗಿ. ತಲೆದಿಂಬಿನ ಕೆಳಗೆ ಇಟ್ಕೊಂಡಿರಬೇಕು ಅಂತ ಖಾತೆ. ಇನ್ನು ಬೇರೆ ಕಡೆ ಇರೋ ಜಾಗ ಇಲ್ಲಲ್ಲ, ಅಂಗಿಯಲ್ಲಿಲ್ಲ, ಚೀಲದಲ್ಲಿಲ್ಲ, ಹಾಸಿಗೆ ಕೆಳಗಿಲ್ಲ, ತಲೆಗೆ ಮೇಲೆ ಇಟ್ಕೊಂಡು ಮಲ್ಕೊಂಡಿರ್ತಾರೆ ಇವರು ಅಂತ. ಅದಕ್ಕೆ ನಿರಾಳವಾಗಿ ಮಲ್ಕೊಂಡಿದ್ದಾರೆ ಅಂತ. ಒಂದು ದಿವಸ 2 ದಿವಸ ಕಾಯ್ದ. ಪ್ರತಿದಿನ ಮುದುಕರದ್ದು ಡೆಣಿಸಿದಾಗ ಅವ್ನು ಸಂಕಟ ಆಗೋದು, ಅವ್ರಿಗೆ ಸಿಗ್ತದಲ್ಲ ದುಡ್ಡು, ನನಗ್ಯಾಕೆ ಸಿಗ್ತಾ ಇಲ್ಲ, ಅದು ಎಲ್ಲಿ ಮುಚ್ಚಿಟ್ಟಿದ್ದಾರೆ ಇವರು ಅಂತ. ಒಂದು ದಿವಸ ರಾತ್ರಿ ಎಚ್ಚರವಾಗಿ ಕೂತಿದ್ದ. ಮಧ್ಯರಾತ್ರಿ ಸಮಯ, ಮುದುಕರು ಎದ್ದು ಬಚ್ಚಲ ಮನೆಗೆ ಹೋದರು. ಈ ತರುಣ ಧಡಕ್ಕನೆ ಎದ್ದು ಕೂತ, ಉಳಿದದ್ದು ಅದೊಂದೇ ತಾನೇ, ತಲೆದಿಂಬು ಒಂದೇ ತಾನೇ. ತಕ್ಷಣ ತಲೆದಿಂಬಕ್ಕೆ ಕೈಯೆಲ್ಲ ಹಾಕಿ ಹುಡುಕಿದ, ಹ್ಞೂ ಅಲ್ಲೂ ಇಲ್ಲ. ಏನು ಹುಡುಕೋದಿನ್ನ? ಮುದುಕರು ಬಂದು ನಿಶ್ಚಿಂತರ ಮಲ್ಕೊಂಡ್ರು, ಅದೇ ನೀರಾಳತೆ, ಆರಾಮ್ ಮಲ್ಕೊಂಡಿದ್ರು. ಮರುದಿನ ಬೆಳಗ್ಗೆ ತಡ್ಕೊಳ್ಳೋಕೆ ಆಗಲಿಲ್ಲ, ಕಡೇ ದಿವಸ ಪ್ರವಾಸದ್ದು, ಊರಿಗೆ ಹೋಗ್ಬಿಡ್ತಾರೆ ಅನ್ನೋ ಬಸ್ ಹತ್ತಿ. ನೋಡ್ತಾನೆ ರೂಪಾಯಿ ಎಣಿಸ್ತಾನೆ ಇದ್ದಾರೆ ಬೆಳಗ್ಗೆ ಎದ್ದವರು. ಏನು ಮಂತ್ರ ಮಾಡಿದ್ದಾರೆ ಇವರು? ಕುತೂಹಲ ತಡಿಲಾರದೆ ಹುಡುಗ ಕೇಳೇಬಿಟ್ಟ, ಸ್ವಾಮಿ ರಾತ್ರಿ ರೂಪಾಯಿ ಎಲ್ಲಿಡ್ತೀರಿ ನೀವು? ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಎಲ್ಲ ಕಡೆನೂ ಹುಡುಕಿದ್ದೀನಿ, ನೀನು ತಲೆದಿಂಬು ಕೂಡ ಪರೀಕ್ಷೆ ಮಾಡಿದ್ದೀನಿ, ಎಲ್ಲಿಟ್ಟಿದ್ದೀರಿ ದುಡ್ಡು ಇದನ್ನು ಅಂತ ಮುದುಕರನ್ನ ಕೇಳಿದ್ರಂತೆ. ಅಯ್ಯ, ನಿನ್ನ ಮೊದಲು ನೋಡಿದಾಗಲೇ ಗೊತ್ತಾಯ್ತು ನೀ ಯಾರು ಅಂತ ಹೇಳಿ. ನಿನ್ನ ನಾಟಕದ ಸೇವೆ ಅಂತೂ ತಿಳೀತು. ನಾನೇನು ಮಾಡ್ತಿದ್ದೆ ಗೊತ್ತೇನೋ? ಹೇಗಿದ್ರೆ ಊರಿಗೆ ಹೋಗ್ತೀನಿ, ನೀನು ಭೇಟಿ ಆಗಲ್ಲ ಇನ್ಮೇಲೆ. ನೀನು ಎಲ್ಲಿಟ್ಟಿದ್ದೆ ಗೊತ್ತಾ? ನಿನ್ನ ತಲೆದಂಬಿನ ಕೆಳಗಿಟ್ಟಿದ್ದೆ. ನೀನು ನನ್ನ ವಸ್ತುಗಳನ್ನ ಹುಡುಕ್ತಿ ಅಂತ ಗೊತ್ತಿತ್ತು, ನಿನ್ನ ವಸ್ತು ಹುಡುಕೋದಿಲ್ಲ ಅಂತ ನನಗೂ ಗೊತ್ತಿತ್ತು. ಅದಕ್ಕೆ ದಿನ ಮಲ್ಕೊಳ್ಳುವಾಗ ನಿನ್ನ ತಲೆದಂಬಿನ ಹುಡುಕಿಟ್ಟು ಮಲ್ಕೋತಿದ್ದೆ ನಾನು ಅಂತ ಹೇಳಿದ್ರಂತೆ. ಇದು ಘಟನೆ ಆಗ್ಬೋದು ಸ್ವಾಮಿ. ನಮ್ಮ ಜೀವನಕ್ಕೆ ಏನು ಬೆಳಕು ಕೊಡುತ್ತದೆ ಗೊತ್ತಾ? ಇದು ನಾವು ಹಾಗೇನೆ, ನಮ್ಮ ಕಷ್ಟ ಸುಖ ನೋವು ನಲಿವುಗಳಿಗೆ ಕಾರಣವನ್ನು ಹೊರಗಡೆ ಹುಡುಕ್ತೇವೆ, ಅಲ್ಲಿದೆ 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 ಅಂತ. ಅದು ನಿಜವಾಗ್ಲೂ ಹೇಳ, ನಮ್ಮ ಕಷ್ಟ ಸುಖಗಳಿಗೆ ಸಂಭ್ರಮಗಳಿಗೆ ನಲಿವುಗಳಿಗೆ ಎಲ್ಲಕ್ಕೂ ಕಾರಣ ನಮ್ಮೊಳಗೇ ಇದ್ದಾವೆ, ಹೊರಗಡೆ ಇಲ್ಲ. ಆದರೂ ಅವುಗಳನ್ನ ಅರಿಸ್ಕೊಂಡಾಗ ಪರಿಹಾರ ಕೂಡ ಅಲ್ಲೇ ಸಿಗುತ್ತೆ. ಮತ್ತೊಬ್ಬರು ತಲೆದಿಂಬು ಹುಡುಕೋದು ಬೇಡ, ನಮ್ಮ ನಮ್ಮ ತಲೆದಿಂಬುಗಳನ್ನು ಹುಡುಕೋಣ, ನಮ್ಮ ಮನಸ್ಸಲ್ಲಿರುವಂಥ ಚಿಂತನೆಗಳನ್ನು ಸರಿ ಮಾಡಿಕೊಳ್ಳೋಣ. ನಮ್ಮ ತಲೆದಿಂಬು ಸರಿ ಆದರೆ ನಮಗೆ ಯಾವ ತಲೆನೋವು ಇರಲಾರದು. ಅದರಿಂದ ನಮ್ಮ ಕಷ್ಟ ಸುಖಗಳಿಗೆ ಕಾರಣ ಹೊರಗಡೆ ಇಲ್ಲ, ನಮ್ಮ ಒಳಗಡೆ ಇದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಜೀವನ ತುಂಬ ಚೆನ್ನಾಗಾಗ್ತದೆ ಅಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ.
ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ, ಐಎಸ್ಇ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317663ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.